ಮಂಗಳೂರಿನಲ್ಲಿ ಮುಸ್ಲಿಂ ಸಂಘಟನೆಯೊಂದು ಕಳೆದ ಕೆಲವು ದಿನಗಳಿಂದ ಈ ಕೆಲಸ ಮಾಡ್ತೀವಿ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಅಂತೆ ಹೆಸರಿನ ಸಂಘಟನೆ ಹಿಜಾಬ್ ಬುರ್ಕಾದಾರ್ ಯುವತಿಯರ ಮೇಲೆ ಕಣ್ಣಿಡ್ತಾರಂತೆ ಅವರ ಅವ್ರದೇ ನೈತಿಕಿಗಿರಿ ಪೊಲೀಸ್ ಗಿರಿಗೆ ಯುವಕರೊಂದಿಗೆಲ್ಲ ನೀವು ಸುತ್ತಾಡೋಂಗಿಲ್ಲ ನಾವು ನಾನು ನೋಡ್ಕೋತಾ ಇರ್ತೀವಿ ಇನ್ನೊಂದು ಹೆಚ್ಚು ಕಡಿಮೆ ಆದರೆ ಬೆಳತೆ ಏಟು ಅಷ್ಟೇ ಅಂತ ನಥಿಂಗ್ ಬಟ್ ಗೂಂಡಾ ಇಸಮ್ ಇದು ಹೌದು ಅಷ್ಟೇ ಇದಕ್ಕೆ ಎಲ್ಲರೂ ಕ್ರಮ ತಗೋಬೇಕು ಅಂತೆಲ್ಲ ಹೇಳಿದ್ದಾರೆ ಕ್ರಮ ತಗೋತಾರ ಬಿಡ್ತಾರ ಗೊತ್ತಿಲ್ಲ ಈ ಮಧ್ಯೆ ಬಂಟ್ವಾಳದ ಕನ್ಯಾನದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಂದು ಅಪ್ರಾಪ್ತ ಮಗು ಯಾಕಂದರೆ ಅವನು ಯಾರೋ ಒಬ್ಬ ಯುವಕ ದುಂಬಾಲು ಬಿದ್ದಿದ್ದಂತೆ ಸಾಹುಲ್ ಹಮೀದ್ ಅಂಬ ಯುವಕ ನನಗೆ ಮದುವೆ ಆಗು ಮದುವೆ ಆಗು ಅದಕ್ಕೆ ಈಗೆಲ್ಲ ಎಲ್ಲ ಹೇಳ್ತೀರಿ ಇದು ಲವ್ ಜಿಹಾದ್ಗಾಗಿದ್ದು ಒತ್ತಡದಿಂದ ಆಗಿರೋ ಆತ್ಮಹತ್ಯೆ ಇದು ಇದು ಲವ್ ಜಿಹಾದ್ ತೈಪೇ ಇದು ಇದು ಆತ್ಮಹತ್ಯೆ ಅಲ್ಲ ಇದು ಕೊಲೆ ಅಂತಲೇ ಟ್ರೀಟ್ ಮಾಡಬೇಕು ಅಂತ ಈಗ ಹೇಳ್ತಿದ್ದಾರೆ ಪೊಲೀಸ್ನವರು ಏನು ಕೇಳಲ್ಲ ಯಾರೂ ಕೇಳಲ್ಲ ಬಿಡಿ ಡಿ ಮುಸ್ಲಿಮ್ ಡಿಫೆನ್ಸ್ ಫೋರ್ಸ್ ಮಾಡಿಕೊಟ್ರೆ ಅದನ್ನ ಯಾರೂ ಕೇಳಲ್ಲ ಬಟ್ ಈ ದೇಶವನ್ನು ಕಾಪಾಡ್ತೀವಿ ಈ ದೇಶದ ರಕ್ಷಕರೇ ನಾವು ಇಂದು ಪರಿಭಾವಿಸುವ ಬಹಳ ಜನ ಇದ್ದಾರಲ್ಲ ಪುಂಗಿ ಪುಂಗಿಯುವುದ ಗಿರಾಕಿಗಳು ಅವರು ಕೇಳಿ ಏನು ಮಾತಾಡಲ್ಲ ಏನು ಮಾತಾಡಲ್ಲ ಹೌದಾ ನಮ್ಗೆ ಗೊತ್ತೇ ಇಲ್ಲ ರಿವರ್ಸ್ ಆಗ್ಬಿಡ್ಬೇಕಾಗಿತ್ತು ಏನಾದರೂ ಅಪ್ಪಿ ತಪ್ಪಿ ಅವಾಗ ಆಕಾಶ ಭೂಮಿ ಒಂದ್ ಮಾಡಿ ಎರಡು ಪ್ಯಾಚ್ ಮಾಡಿಬಿಡೋರು ರಿವರ್ಸ್ ಆಗ್ಬಿಟ್ರೆ ಎಸ್ ಅರ್ಥ ಆಗ್ದೇ ಆಗದಿರುವಂತದ್ದು ಅವರು ಎಲ್ಲ ಸ್ವತಂತ್ರವನ್ನ ಕೇಳೋಕೆ ನಮ್ ಹಕ್ಕು ಬೇಕು ಅನ್ನುವಂತ ಇಲ್ಲಿ ಹಕ್ಕೆ ಕಿತ್ಕೊಳ್ತಾ ಇದ್ರು ಯಾರು ಮಾತಾಡಲ್ಲ ಸರ್ ಇದರಲ್ಲಿ ಅದೇಪ ಆ ಹುಡುಗಿನ್ ಕೇಳ್ಬೇಕು ಯಾರು ಇವ್ರದ್ದು ನನ್ನ ಹಕ್ಕು ಅಂತಾರಲ್ಲ ಇವರು ಇಲ್ಲಿ ಹಕ್ಕೆ ಕಿತ್ಕೊಳ್ತಾ ಇದಾರೆ ಹಕ್ಕೆ ಇಲ್ವಲ್ಲ ನಿಮ್ಗೆ ಇವ್ರೆಲ್ಲ ಹೇಳ್ತಾರ ನೋಡಿದ್ರೆ ಮನೆಯಲ್ಲೇ ಇರ್ಬೇಕು ಹೆಣ್ಮಕ್ಳು ಆಚನೆ ಬರೋಂಗಿಲ್ಲ ಇದು ಇಷ್ಟೇ ಯಾಕಪ್ಪ ತಾಲಿ ಬಂದ ತರನೇ ಇಲ್ಲೂ ಸಿಸ್ಟಮ್ ತಂದ್ಬಿಡ್ಬೋದು ಹೆಣ್ಮಕ್ಳು ಆಚೆ ಬರೋಂಗಿಲ್ಲ ಅವ್ರು ಕೆಲ್ಸಕ್ಕೆ ಹೋಗೋಂಗಿಲ್ಲ ಅವ್ರು ಸ್ಕೂಲ್ ಕಾಲೇಜಿಗೆ ಬರೋಂಗಿಲ್ಲ ಅವರು ಗಂಡ್ಮಕ್ಳಿರೋ ಸ್ಕೂಲ್ಗೆ ಹೋಗ್ಬಾರ್ದು ತಂದುಬಿಡಿ ಆಯ್ಕೆ ಮಾಡ್ಕೋಬಾರ್ದಪ್ಪ ನನಗೆ ಬೇಕಾಗಿತ್ತು ಕಡೆ ಹಿಂಗಿರ್ತೀನಿ ನನಗೆ ಬೇಕಾಗಿದ್ದ ಕಡೆ ಹಂಗಿರ್ತೀನಿ ಅಂತ ಎಲ್ಲ ಕಡೆ ಅನ್ ಅದೇ ಆಗತ್ತೆ ಎಲ್ಲ ಕಡೆಗೂ ರೂಲ್ ತರಬೇಕಪ್ಪ ಎಲ್ಲ ಎಲ್ಲಿಗೆ ತಗೊಂಡು ಹೋಗ್ತಿದ್ದಾರೆ ಮುಂದಕ್ಕೆ ನೋಡೋಣ ಇನ್ನೂ ನೋಡಿ ಇತ್ತೀಚೆಗೆ ದೇಶದಲ್ಲಿ ಮುಸ್ಲಿಂ ಬಾಹುಳ್ಯದ ಕೆಲ ಪ್ರದೇಶಗಳನ್ನ ಛೋಟಾ ಪಾಕಿಸ್ತಾನ ಅಂತ ಕರೆಯುವ ಕೆಟ್ಟ ಮತ್ತು ದೇಶದ್ರೋಹಿ ಸಂಸ್ಕೃತಿ ದೇಶದ ಹಲವು ರಾಜ್ಯಗಳಲ್ಲಿ ಆಗಿದೆ ಇಂಥದ್ದೇ ಬೆಳವಣಿಗೆ ಈಗ ರಾಜ್ಯದಲ್ಲೂ ಆಗಿದೆ ನಂಜನಗೂಡು ತಾಲೂಕಿನ ಕೌಲಂದಿಯಲ್ಲೂ ಕೂಡ ಈಗ ನಡೆದಿದೆ ರಂಜಾನ್ ಪ್ರಾರ್ಥನೆ ಮುಗಿಸ್ಕೊಂಡು ಒಂದಿಷ್ಟು ಮುಸ್ಲಿಂ ಗುಂಪು ಎಲ್ಲ ಆಚೆ ಬಂತು ಒಬ್ಬ ವ್ಯಕ್ತಿ ವಿಡಿಯೋ ಮಾಡ್ತಾನೆ ಕೌಲಂದೆ ಗ್ರಾಮವನ್ನ ಛೋಟಾ ಪಾಕಿಸ್ತಾನ ಅಂತ ಕೂಗ್ತಾನೆ ಅದರ ಕೇಳಿಸುತ್ತೆ ಅದರಲ್ಲಿ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹರಿದಾಡ್ತಾ ಇದೆ ಆಕ್ರೋಶ ಅಂತೂ ಇದೆ ಈ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕೂಡಲೇ ದೇಶದ್ರೋಹಿಗಳನ್ನು ಅರೆಸ್ಟ್ ಮಾಡಬೇಕು ಅಂತ ಮುತಾಲೆಲ್ಲ ಆಗ್ರಹಿಸಿದ್ದಾರೆ ಇನ್ನು ಮಸೀದಿಗಳ ಮೇಲಿನ ಮೈಕ್ ತೆರವು ಮಾಡದೇ ಇದ್ದಲ್ಲಿ ಮೇ ಒಂಬತ್ತರಿಂದ ಸಾವಿರಕ್ಕೂ ಹೆಚ್ಚು ದೇವಾಲಯಗಳಲ್ಲಿ ಹನುಮಾನ್ ಚಾಲಿಸ ಪಠಿಸ್ತೀವಿ ನಾವು ಅಂತೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ನನ್ನ ಗ್ರಾಮ ಅಂತ ನನ್ನ ಗ್ರಾಮ ಅಂತ ನಿಂದ ಯಾವ ಗ್ರಾಮ ಅಪ್ಪ ಕೌಲಂದೆ ನಾನು ಕೌಲಂದೆ ನೋಡಿದ್ದೀನಿ ಮೂವತ್ತು ವರ್ಷದಿಂದ ಏನಿತ್ತು ಅಂತ ನಿಂದ ಯಾವ ಗ್ರಾಮ ಅದು ಮನಸ್ಥಿತಿ ಹೆಂಗೆ ಹೋಗ್ತಾ ಇದೆ ಅಂತೆ ಸರ್ ದಿಸ್ ಇಸ್ಟ್ರಿಟ್ ಆಫ್ ಪಾಕಿಸ್ತಾನ ಅಂತ ಕರ್ಕೊಳ್ತಾರೆ ದೇಶದ್ರೋಹಿ ಸುಮ್ಮನೆ ಯಾವ್ದು ಅಮಿತ್ ಶಾನ್ ಬೈದರು ನರೇಂದ್ರ ಮೋದಿನ ಬೈದ್ರು ಅಂತ ದೇಶದ್ರೋಹದ ಕೇಸ್ ಹಾಕೋದು ಅದ್ಯಾರೋ ಚೀಫ್ ಮಿನಿಸ್ಟರ್ ಮನೆ ಮುಂದೆ ಹನುಮಾನ್ ಚಾಲೀಸ ಆಡ್ತೀನಿ ಇದಕ್ಕೆ ಹೋಗಿ ದೇಶದ್ರೋಹದ ಕೇಸಕ ಅದಲ್ಲ ದೇಶದ್ರೋಹದ್ರೋಹದ್ರೋಹದ ಕೇಸು ಇದನ್ನು ಯಾರು ಮಾತಾಡಲ್ಲ ಈಗ ಮತ್ತೆ ನೆಕ್ಸ್ಟ್ ತೊಗೊಳ್ಳಿ ಕೋಮು ದ್ವೇಷಕ್ಕೆ ಕೊಲೆ ಆಗಿರೋದು ಈ ಫರ್ ಸರೂರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಹೈದ್ರಾಬಾದಲ್ಲಿ ಪತ್ನಿ ಜೊತೆ ಪತಿ ಹೋಗ್ತಾ ಇದ್ದ ಗಣಾಪುರದ ಸೈಯದ್ ಅಶ್ರೀನ್ ಸುಲ್ತಾನ ಅಂತ ಒಂದು ಆ ಹೆಣ್ಣು ಮಗು ಅವನು ಮಾರ್ಪಲ್ಲಿಯ ನಾಗರಾಜನವನನ್ನು ಏಳು ವರ್ಷದಿಂದ ಪ್ರೀತಿಸ್ತಿದ್ದರಂತೆ ಆ ಆರ್ಯ ಸಮಾಜದಲ್ಲಿ ಜನವರಿನಲ್ಲಿ ಮದುವೆ ಆಗಿದ್ದಾರೆ ಅವ್ರ ಫ್ಯಾಮಿಲಿ ಎಲ್ಲ ಹೆದರಿಸ್ತಿದ್ರು ಹಂಗಾಗಿ ಅವರು ವಿಶಾಖಪಟ್ಟಣಕ್ಕೆ ಹೋಗೊಂದು ಆರು ತಿಂಗಳು ಇರೋ ನಾಲ್ಕು ತಿಂಗಳು ಇದ್ದು ಬಂದು ಈಗ ಮೊನ್ನೆ ಇನ್ನೂ ಹೈದರಾಬಾದಗೆ ಬಂದಿದ್ದಾರೆ ಅಟ್ಟಿಸ್ಕೊಂಬಂದು ರಸ್ತೆಯಲ್ಲಿ ಐರನ್ ರಾಡ್ ತೊಗೊಂಬಂದು ಆ ಹೆಂಡತಿ ಆ ಹುಡುಗಿ ಅವಳು ಸುಲ್ತಾನ ತಡೀತಾ ಇದ್ದರೂ ಕೇಳದೆ ಹೊಡೆದು ಅಲ್ಲೇ ಕತ್ತರ್ ಸಾಕಿದ್ದಾನೆ ರಸ್ತೆಯಲ್ಲಿ ಈಗ ಅವ್ನು ಪೊಲೀಸ್ನವ್ರು ಯಾರೋ ಜನನೇ ಲೋಕಲ್ವ್ರು ಹಿಡ್ಕೊಂಡು ಯಾರೋ ಪೊಲೀಸ್ನವ್ರು ಪೊಲೀಸ್ನವರು ಕೊಟ್ಟಿದ್ದಾರೆ ಇದು ಕತೆ ಇದು ಎಲ್ಲ ಧರ್ಮ ಸಹಿಸ್ಕೋಬೇಕು ಎಲ್ಲ ಕರೆಕ್ಟಾಗಿರಬೇಕು ಅಂತ ಹೌ ಯಾರು ಮಾತಾಡಿದ್ರು ಇವತ್ತು ಈ ವಿಚಾರನ ಯಾರೂ ಮಾತಾಡೋಲ್ಲ ಯಾರೂ ಮಾತಾಡಲ್ಲೊಡ್ಡದಾಗಿ ಹೇಳಿ ರಿವರ್ಸ್ ಆಗಿದ್ದರೆ ಅಯ್ಯಪ್ಪ ಏನು ದೇಶಕ್ಕೆ ಬಣ್ಣ ಬಳದು ವಾಷಿಂಗ್ಟನ್ ಪೋಸ್ಟ್ ಇಂದ ಹಿಡಿದು ಯಾವುದೋ ಲಡಕಾಸಿ ಪತ್ರಿಕೆಗಳಿಂದಲ್ಲ ಬರ್ಸ್ಕೊಂಡು ಹೋಗ್ಬಿಟ್ಟು ಒಬ್ಬಿಟ್ಟು ಯಾರೊಬ್ಬರು ಮಾತಾಡಿಲ್ಲ ಒಬ್ರು ಇಲ್ಲ ಹಿಂದೂ ಹುಡುಗಿ ಮುಸ್ಲಿಂ ಹುಡುಗನ ಮದುವೆ ಆಗಿ ಅವಳನ್ನ ಕನ್ವರ್ಟ್ ಮಾಡಿ ಅದ್ರೊಳಗಡೆ ಇಟ್ಕೋಬಹುದು ಅನ್ನೋದಾದ್ರೆ ಮುಸ್ಲಿಂ ಹುಡುಗಿ ಹಿಂದೂಗೆ ಕನ್ವರ್ಟ್ ಆಗಿ ಹಿಂದೂ ಹುಡುಗನ ಮದುವೆ ಆಗಿದ್ದನ್ನು ಸಹಿಸಿಕೊಳ್ಳಕ್ಕಾಗಲ್ಲ ಅಂದ್ರೆ ಹೇಗದು ಹಾಗೆ ಲಾಜಿಕ್ ಇದು ಹಿಂದೂ ಮಗು ಮದುವೆ ಆಗತ್ತೆ ಲವ್ 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 ಮಾಡಕ್ಕೆ ಬರಲ್ಲ ಅದಕ್ಕೆ ಅದಕ್ಕೆ ಲವ್ ಲವ್ವೇ ನಾವು ಯಾವ ಏನ್ ಆಗೋದು ಹಾಗೆ ಆಗತ್ತದು ಲವ್ ಲವ್ ಹಿಂದೂ ಹುಡುಗಿ ಲವ್ ಮಾಡಿ ಮುಸ್ಲಿಂ ಹುಡುಗನ ಮದುವೆ ಆದ್ರೆ ಅದಕ್ಕೆ ಹಿಂದೂ ಹುಡುಗಿ ಕನ್ವರ್ಟ್ ಮಾಡಿ ಇರಬಹುದು ಒಳಗಡೆ ಅನ್ನೋದಾದ್ರೆ ಹಿಂದೂ ಹುಡುಗನ್ನ ಲವ್ ಮಾಡಿ ಮುಸ್ಲಿಂ ಹುಡುಗಿ ಮದುವೆ ಆದಾಗ ಅವಳು ಪಲ್ಲವಿ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದ ಅವ್ಳಿಗೆ ಯಾಕೆ ಇರಬಾರ್ದು ಇದನ್ನು ಸಹಿಸ್ಕೊಳ್ಳದೇ ಇರೋ ಪರಿಸ್ಥಿತಿಯಲ್ಲಿ ಇರೋರು ಬಂದು ಪಾಠ ಮಾಡ್ತಿದ್ದಾರೆ ಊರಿನಲ್ಲೆಲ್ಲರಿಗೂ ಏನಿದೆ ಕತೆ ಇದನ್ನು ಹೇಳಬೇಕಾದಂಥ ಸಮಾಜದ ಧುರೀಣರು ಮತ್ತು ಮುಖ್ಯಸ್ಥರು ಒಂದು ಸೈಡಿಗೆ ಪಾಠ ಮಾಡ್ಕೊಂಡು ಕೂತ್ಕೋತಾರೆ ಹೇಳಲ್ಲ ಹೇಳಿದ್ರೆ ನೀನು ಕೋಮುವಾದಿ ಹೇಳದೇ ಇದ್ದರೆ ಸೈಲೆನ್ಸು ಈ ರೀತಿ ಆ್ಯಕ್ಷನ್ಸ್ಗೆ ಸಪೋರ್ಟ್ ಕೊಟ್ಟಂಗೆ ಆಗತ್ತೆ ನೋಡೋದು ಯಾರು ಹೇಳಬೇಕಿತ್ತಿದ್ದಿನ ಎರಡೂ ಕಮ್ಯುನಿಟಿಯಿಂದ ಹೇಳಬೇಕಿತ್ತಿ ಬತ್ತಿದ್ದೀನ ಒಬ್ಬರಲ್ಲ ಮಾತಾಡಬೇಕಿತ್ತು ಎಲ್ಲರೂ ಹೇಳ್ಬೇಕಿತ್ತು ಎಂ ಐ ಎಂ ವೈಶಿ ಇದಾನಲ್ಲಪ್ಪ ಹೇಳಬೇಕಿತ್ತು ಇವತ್ತು ಹೇಳ್ಬೇಕಿತ್ತು ಇವನು ಧರ್ಮದ್ರೋಹಿ ಇವನು ಅಂತ ಹೇಳಬೇಕಿತ್ತು ಅರೆಸ್ಟ್ ಆದವನಿಗೆ ಯಾಕೆ ಮಾತಾಡಲ್ಲ ಯಾರು ಮಾತಾಡಲ್ಲ ಒಬ್ಬರು ಮಾತಾಡಲ್ಲ ಈ ಕಡೆಯವರು ಮಾತಾಡಲ್ಲ ಆ ಕಡೆಯವರು ಮಾತಾಡಲ್ಲ ಅವ್ರವ್ರ ಮೂಗಿನ ನೇರಕ್ಕೆ ಮಾತ್ರ ಇದ್ದಾಗ ಅಷ್ಟೇ ಅವ್ರ ಮೂಗಿನ ನೇರಕ್ಕೆ ಇರಬೇಕು ಕೆಲವ್ರಿಗಂತೂ ಕೆಲಸವೇ ಇಲ್ಲ ಫೇಸ್ಬುಕ್ಕು ಫಕೂ ಟ್ವಿಟರ್ ಲಕ್ಕಂಡು ಏನ್ ಬಣ್ಣ ಬಲ ಪೇಂಟ್ ಹೊಡೆದು ಬಿಡೋವರು ಇವತ್ತು ವಾಟ್ಸ್ ಹ್ಯಾಪನಿಂಗ್ ಇನ್ ಇಂಡಿಯಾ ರಿಲಿಜಿಯಸ್ ಇಂಟಾಲರನ್ಸ್ ಇಂಡಿಯಾ ಇಸ್ ಸ್ಲಿಪ್ಪಿಂಗ್ ಅನ್ಕಂಡು ಸ್ಟಾರ್ಟ್ ಮಾಡ್ಕೊಂಬಿಡೋರು ಇದು ಟಾಲರನ್ಸ್ ಇಂಟಾಲರನ್ಸ್ ಅಲ್ಲ ಅನ್ಸುತ್ತೆ ಸರ್ ಇದು ಇಂಟಾಲರನ್ಸ್ ಬಗ್ಗೆ ಮಾತಾಡ್ತಾನೆ ಇದು ನನ್ನ ಲಾಜಿಕ್ ಇದು ನನ್ನ ಪ್ರಶ್ನೆ ಎಸ್ ಹೌದು ನಾನು ಈಗಲೂ ಹೇಳ್ತೀನಿ ಲವ್ ಲವ್ ಏ ನೀವು ಯಾರು ಏನು ಮಾಡೋಕ್ಕಾಗಲ್ಲ ಆಗಲ್ಲ ಹೌದು ಮತ್ತು ಪ್ರೀತಿ ಪ್ರೀತಿ ಯಾಕೆ ಹುಟ್ಟುತ್ತೆ யாருக்கு ಗೊತ್ತಿಲ್ಲ ಅದು ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನ್ನ ಇನ್ನೊಂದು ಯಾವನು ಗೊತ್ತು ಅಲ್ಲಿ ಯಾರಿಗೂ ಬರೋದೇನಿಲ್ಲ ಅದು ಹುಟ್ಟತ್ಲ ಹುಟ್ಟತ್ ಅದು ಹಾಗಿದ್ದಾಗ ಇಲ್ಲೇನು ಕೆಲ ದಿನಗಳಿಂದ ತಣ್ಣಗಿದ್ದ ಸಿ ಎ ವಿವಾದ ಮತ್ತೆ ಭುಗಿಲೆಳುವ ಸಂಭವ ಇದೆ ಇದಕ್ಕೆ ಕಾರಣ ಇವತ್ತು ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿ ಕೇಂದ್ರ ಗೃಹಮಂತ್ರಿ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅದೇನು ಆದಷ್ಟು ಬೇಗ ಬಂಗಾಳದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆನ ಜಾರಿ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ಸೊ ಇದಾದ ನಂತರ ಅಲ್ಲಿ ಸಭಿಕರೆಲ್ಲ ಚಪ್ಪಾಳೆ ತಟ್ಟಿ ಜೋರಾಗಿ ಸಂಭ್ರಮ ಪಡಿಸಿದ್ರು ಉತ್ತರ ಬಂಗಾಳದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಾಗಿದೆ ಇಲ್ಲಿ ಬಾಂಗ್ಲಾದ ವಲಸಿಗರು ಹೆಚ್ಚುತ್ತಾ ಇರೋದು ಅಲ್ಲಿನ ಜನಕ್ಕೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಇದನ್ನ ತಿಳಿದೇ ಅಮಿತ್ ಶಾ ಅವರು ಘೋಷಣೆ ಮಾಡಿದ್ದಾರೆ ಅಂತ ಹೇಳಿ ಸೊ ಅಮಿತ್ ಶಾ ಹೇಳಿಕೆಗೆ ವಿಪಕ್ಷಗಳು ಆಕ್ರೋಶ ಸಹಜವಾಗಿ ವಿಪಕ್ಷಗಳಿಂದ ಭಾರೀ ಆಕ್ರೋಶ ಏನಕ್ಕೆ ಮಣತಿನಕ್ಕೆ ಏನಕ್ಕೆ ಆಕ್ರೋಶ ಸಿಎಂ ಭಾರತೀಯರಿಗೂ ಆಗೋ ಲಾಸ್ ಅನ್ನ ಈಗಲೂ ನನ್ಗೆ ಹೇಳ್ರಪ್ಪ ಯಾರಿಗೂ ಈಗಲೂ ಹೇಳಿ ನೋಡೋಣ ದೇಶದಲ್ಲಿರುವ ಹಿಂದೂನೋ ಮುಸ್ಲಿಮೋ ಕ್ರೈಸ್ತಾನ ದೇಶದಲ್ಲಿರುವ ಅಧಿಕೃತವಾಗಿ ಕಾನೂನಾತ್ಮಕವಾಗಿ ವಾಸ ಮಾಡುತ್ತಿರುವಂತಹ ಭಾರತೀಯನಿಗೂ ಸಿ ಎಗೂ ಏನು ಸಂಬಂಧ ಯಾರ ವಿಪಕ್ಷಗಳಿಂದ ಭಾರಿ ಆಕ್ರೋಶ ಏನ್ ನಾಲಿಗೆ ಸತ್ತೋಗಿತ್ತು ಹೈದರಾಬಾದಿಗೆ ಬಂದಾಗ ಮಾತಾಡಕ್ಕೆ ನಾಲಿಗೆಗೆ ಏನು ಬರೆಯಾಕಳರು ಈಗ ಮಂಗಳೂರ್ದಾದಾಗ ಅಥವಾ ಇನ್ನೆಲ್ಲ ಶಿವಮೊಗ್ಗದಾದಾಗ ಬರೆಯಾಕೊಂಬಿಟ್ರು ನಾಲ್ಗೆಗೆ ಎಂಥ ಡೋಂಗಿ ಜನಗಳ ಮಧ್ಯ ದೇಶ ಕಟ್ತೀವಿ ಅಂತ ನಾವು ಓಡಾಡ್ತಾ ಇದ್ದೀವಿ ಎಲ್ಲರೂ